ಸರ್ ನಮಸ್ಕಾರ ಸರ್. ಹೊಸ ಫಿಲ್ಮ್ಗೆ ಹೊಸ ಕತೆ ಹೊಸ ಡೈರೆಕ್ಟರ್ ಬೇಕು ಅಂತ ಕೇಳ್ತಿದ್ರಲ್ಲ, ಇವನೇ ಸರ್ ಹುಡುಗ, ಒಳ್ಳೆ ಟ್ಯಾಲೆಂಟ್. ನೀನೇನ ಡೈರೆಕ್ಟರ್, ಏನ್ ಕತೆ, ಏನ್ ಕಾನ್ಸೆಪ್ಟ್? ಸರ್ ಒಂದೊಳ್ಳೆ ಸ್ಟ್ರಾಂಗ್ ಸಬ್ಜೆಕ್ಟ್ ಇರೋ ಕತೆ ಮಾಡಿದ್ದೀನಿ ಸರ್. ನಮ್ ಸಿನಿಮಾ ನೋಡಿದವರು ಇನ್ನ ಹತ್ರ ತಪ್ಪೇ ಮಾಡ್ಬಾರ್ದು ಸರ್, ಅಂತ ಸ್ಟ್ರಾಂಗ್ ಕಾನ್ಸೆಪ್ಟ್ ಸರ್ ಇದು. ಏನೋ ದೀಪಕ್ ಎರಡ್ ಮೂರ್ ದಿವಸ ಆಯ್ತು ಈ ಕಡೆ ಬಂದೇ ಇಲ್ಲ, ಏನಾಯ್ತು ಅವನ್ಗೆ? ಹ್ಞೂ ಕಣ, ನಾನು ನಿನ್ನೆ ಅವ್ರ ಮನೆಗೆ ಹೋಗಿದ್ದೆ, ಅವರಪ್ಪ ಏನೋ ಬದಲಾವಣೆ ಗಿದ್ಲಾವಣೆ ಅಂತ ಹೇಳ್ತಿದ್ರು. ಹೌದಾ, ಏನ್ ಬದಲಾವಣೆ ಆಗ್ತಾನ ಗುರು? ಈಗ ಟೈಮ್ ಕರೆಕ್ಟ್ ಆಗಿ ಮನೆಗೆ ಬರ್ತಾನಂತೆ, ಟೈಮ್ ಕರೆಕ್ಟ್ ಆಗಿ ಊಟ ಮಾಡ್ತಾನಂತೆ. ಓ ಮೈ ಗಾಡ್, ಏನ್ ನಡೀತಯ್ಯೋ ಗೊತ್ತಿಲ್ಲ. ದೇವ್ರೇ ಕಾಪಾಡ್ಬೇಕು ಅವನ್ನ. ಹೇ ವಿಕಿ, ಯಾಕೋ ಸುಮ್ನೆ ಒಬ್ನೇ ಕೂತಿದ್ಯಲ್ಲೋ? ಏನಿಲ್ಲ ಮಗ, ಪಬ್ಜಿ ಆಡ್ತಾ ಇದ್ರು ಅವರು, ನನ್ನ ಹತ್ರ ನೆಟ್ ಬ್ಯಾಲೆನ್ಸ್ ಇರ್ಲಿಲ್ಲ, ಒಬ್ನೇ ಕೂತಿದ್ದೆ. ಅದಕ್ಕೆ ನಾನು ನೆಟ್ ಶೇರ್ ಮಾಡ್ತೀನಿ ಬಾ. ನೀನಾ? ನಾನೇ ಬಾ ಗುರು, ನೆಟ್ ಶೇರ್ ಮಾಡ್ತೀನಿ. ಆಯ್ತು ಸರಿ ಬಾ ಮಗ. ಮಗ ದೀಪಕ್ ಫ್ರೀ ಇಂಟರ್ನೆಟ್ ಕೊಟ್ಟಿದ್ದಾನೆ, ಪಬ್ಜಿಗೆ ನಾನು ಜಾಯ್ನ್ ಆಗ್ತೀನಿ ಬಾ. ತೋಳು ಓಪನ್ ನೆಟ್ವರ್ಕ್ ಇದೆ, ಯೂಸ್ ಮಾಡ್ಕೊ. ಏನಪ್ಪ ಜೆಂಟಲ್ಮನ್, ಎರಡ್ ಮೂರ್ ದಿವಸದಿಂದ ಪತ್ತೇನೆ ಇಲ್ಲ, ಎಲ್ಲೋಗಿದ್ದೆ? ಬಿಡ, ಎವಿ ಡೀಸೆಂಟ್ ಆಗ್ತಯ್ಯಂತೆ, ಏನ್ ಸಮಾಚಾರ? ತುಂಬಾ ಬೇಜಾರಾಗುತ್ತೆ ಆ ವಿಷಯ ಹೇಳಿದ್ರೆ. ಈಗ್ಲೂ ಯಾಕೋ ಅಷ್ಟೊಂದು ಬೇಜಾರಲ್ಲಿದ್ಯಾ? ಅಂತ ತಲೆ ಹೋಗೋ ವಿಷಯ ಏನಪ್ಪ ನಿಂದು? ಅಯ್ಯ ಏನ್ರ ಅದು? ಏನಾಯ್ತು ತಗಡ್ಗೆ ಸೈಲೆಂಟ್ ಆಗಿ ಕೂತವನಲ್ಲ? ನಾನು ಮದುವೆ ಆದಾಗ ಶುರುವಾಗಿದ್ದ ಸೀರಿಯಲ್ ಇನ್ನೂ ಓಡಿಸ್ತಾನೆ ಇದ್ರಲ್ಲಪ್ಪ, ಈ ವಯಸ್ಸಲ್ಲಿ ಒತ್ತಕ್ಕೆ ಸರಿಯಾಗಿ ನಿದ್ದೆನೇ ಬರಲ್ಲ, ಎಲ್ಲದಕ್ಕೂ ಮಾತ್ರ ತಗೋಬೇಕು. ಗಂಟೆ ಬೇರೆ 12:30 ಆಯಿತು, ಹೋಗಿ ಮಲಗೋಣ. ದಿನ ರಾತ್ರಿ ಮೊಬೈಲ್ ಇಟ್ಕೊಂಡು ಏನು ಮಾಡ್ತಾ ಇರ್ತೇನೆ? ಕಾಲು ಬಿರಕಿರಿತವನೇ. ಅಪ್ಪ ಸರೋತ್ತಲ್ಲೇನಪ್ಪ ನಿಂದು ಉಚ್ಮಲಾಗ್ರ? ಯಾಕಪ್ಪ ಏನಾಯ್ತಪ್ಪ? ಏನಾಯ್ತಾ ಹೊತ್ತು ಗೊತ್ತಿಲ್ವೇನಪ್ಪ ನಿಂಗೆ? ಹೊತ್ತಕ್ಕೆ ಸರಿಯಾಗಿ ಮನೆಗೆ ಬರಲ್ಲ, ಹೊತ್ತಕ್ಕೆ ಸರಿಯಾಗಿ ಊಟ ಮಾಡಲ್ಲ, ಆ ಹಾಳಾದ್ದು ಮೊಬೈಲ್ನ ಕೈಯಲ್ಲಿ ಇಟ್ಕೊಂಡು ಮೂರತ್ತು ಅದೇ ಗುಂಗಲ್ಲಿರ್ತೀಯಲ್ಲಪ್ಪ, ಟೈಮ್ ಎಷ್ಟು ಗೊತ್ತಾ? ಅಪ್ಪ ಅದು ಟೈಮ್ ಕೆಟ್ಟೋಗಿದೆಯಪ್ಪ. ಟೈಮ್ ಕೆಟ್ಟೋಗಿದೆಪ್ಪ, ನಮ್ಮ ಟೈಮು ಕೆಟ್ಟೋಗಿದೆ. ಏನ್ ಮಾಡ್ತಾ ಇದ್ದಪ್ಪ ಇಷ್ಟೊತ್ತಿನಲ್ಲಿ? ಅಪ್ಪ ಅದು ಮೇಲ್ ಮಾಡ್ತಾ ಇದ್ದ. ಮೇಲ್ ಮಾಡೋದನ್ನ ನೋಡಕ್ಕೆ ನಾನು ಮೇಲ್ ಬಂದಪ್ಪ. ಇವನ್ನ ದಾರಿಗೆ ತರಬೇಕು ಅಂದ್ರೆ ನೀಲಿ ಸ್ವಾಮಿಗಳೇ ಸರಿ. ಜಸ್ಟ್ ಮಿಸ್. ದೀಪಕ್ ಏನಾಯ್ತು, ಏನೋ ಅದು ಫೋಟೋ? ಇವತ್ತು ಬ್ಯಾಡ, ಇವತ್ತು ಕಾರ್ತಿಕ ಮಾಸದ ಕಡೆ ಶುಕ್ಲ ಪಕ್ಷ ಅಲ್ವಾ, ಇಲ್ಲ ಒಂದು ಕೆಲಸ ಮಾಡಿ, ನಾಳೆ ನಾನು ನಿಮ್ಮ ಮನೆಗೆ ಬಂದು ಇದು ಏನದು ತಡೆ ಹೊಡಿತೀನಿ. ಅದು ತಡೆ 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 ಅದು ಹೊಡಿತೀನಿ. ಓಕೆ ಓಕೆ ಓಕೆ, ಬಾಯ್ ಬಾಯ್. ಹಾಂ ಇವಾಗ ಹೇಳಿ ಸರ್, ಏನು ನಿಮ್ಮ ಸಮಸ್ಯೆ? ಸ್ವಾಮಿಗಳೇ, ನಮ್ಮ ಮಗ ಯಾಕೋ ಇತ್ತೀಚೆಗೆ ಅಡ್ಡದಾರಿ ಹಿಡಿತಾ ಇದ್ದಾನೆ ಅನ್ನಿಸ್ತಾ ಇದೆ, ಅದಕ್ಕೆ ನೀವೇನಾದರೂ ಒಂಚೂರು ಪರಿಹಾರ ಮಾಡಿಕೊಟ್ಟಿದ್ರೆ. ಅಡ್ಡದಾರಿ? ಅಡ್ಡದಾರಿ ಹಿಡಿದಿರೋರೆಲ್ಲ ಸಾಮಾನ್ಯವಾಗಿ ಪ್ರಗತಿಯಲ್ಲೇ ಇರ್ತಾರೆ. ನಿಮ್ಮ ಮಗ ಅಟಕಸ್ಕಿನ? ಅಯ್ಯೋ ಇಲ್ಲ ಸ್ವಾಮಿಗಳೇ. ಮಗನಿಗೆ ಎಷ್ಟು ವಯಸ್ಸು? ಮಗನಿಗೆ 26. 26. ದುಶ್ಚಟ ಅಂತ ಏನಾದ್ರು ಅವನಿಗೆ? ದುಶ್ಚಟ ಅಂತ ಏನು ಇಲ್ಲ, ಈ ನಡುವೆ ಯಾವುದೋ ಒಂದು ಹುಡುಗಿ ಸವಾಸ ಇರಬಹುದು ಅಂತ. ಹುಡುಗಿ? ಹುಡುಗಿ ಕೂಡ ದುಶ್ಚಟನೆ, ಗೊತ್ತಿರ್ಲಿ. ಹಾಗೆ ನಿಮ್ಮ ಮಕ್ಕಳ ಹೆಸರು ಅಣ್ಣ? ದೀಪಕ್. ದೀಪಕ್? ಇಲ್ಲ ಇಲ್ಲ ದೀಪಕ್ ಸ್ವಾಮಿಗಳೇ. ದರ್ಸ್ ದರ್ಸ್ ಐ ಕ್ಯಾಚ್ ಯುವರ್ ಪಾಯಿಂಟ್. ದೀಪಕ್. ಓಕೆ ಓಕೆ, ಫೈನ್ ಫೈನ್, ಯೋಚನೆ ಮಾಡಬೇಡಿ, ಐ ಗಿವ್ ಅ ಪ್ರಾಪರ್ ಸೊಲ್ಯೂಷನ್ ಫಾರ್ ಯುವರ್ ಪ್ರಾಬ್ಲಮ್. ಸ್ವಾಮಿಗಳೇ ಮಗ ಬಂದ. ಇವನೇ ದೀಪಕ್. ದೀಪಕ್ ದೀಪಕ್ ಬಾ ಮರಿ, ಬಾ ಕೂದ್ಕೋ ಬಾ. ನೆನ್ನೆ ನಿನ್ನ ಟೈಮ್ ಸರಿ ಇಲ್ಲ ಅಂದಲ್ಲ, ನಿನ್ನ ಟೈಮ್ ಸರಿ ಮಾಡಿಸೋದಕ್ಕೆ ಅಂತಾನೆ ನೀಲಿ ಸ್ವಾಮಿಗಳು ಬಂದಿಲ್ಲ. ನೀಲಿ ಸ್ವಾಮಿನ? ನಿತ್ಯಲಿಂಗ ಸ್ವಾಮಿ ಮೈಸನ್. ನೋಡೋಕೊಳ್ಳೆ ಪೋಲಿ ಇದ್ದಂಗವನೇ ಇವನು ನೀಲಿ ಸ್ವಾಮಿನ. ನೀವು ಯೋಚನೆ ಮಾಡಬೇಡಿ,
ನಿಮ್ಮ ಮಕ್ಕಳ ಭವಿಷ್ಯ ನಾನು ನೋಡ್ಕೋತೀನಿ. ಸರಿ ಸ್ವಾಮಿ. ನಿಮ್ಮ ಅಜ್ಜಿ ಪಿಂಡ ಏನ ಇದೆ? ಫ್ಯಾಂಟ್ ಎಲ್ಲ ಹರ್ಕಂಡೆ ಎಲ್ಲಾರು ಬೇದಿ ಬಂದ್ಯಾ? ಇಲ್ಲ ಸ್ವಾಮಿಗಳ, ಅದು ಈಗಿನ ಫ್ಯಾಷನ್. ಗೊತ್ತು ಗೊತ್ತು. ಸನ್ನಿರಂಜಿತ ಶಕೀಲ ಶಕ್ಕು ಏನ ರೊಂಬ ಅವಸರಮಾ ಇರ್ಕಾಳೆ. ಏನ್ ಕಿತ್ಕೊಡ್ಲಿ ಅವನಿಗೆ? ಟಿನ್ ಟಿನ್ ಟಿಡಿನ್. 36 24 36. ಈ ತಾಯ್ತ ಕಟ್ಕಿ ನಿಮ್ಮ ಮಗನ ಕೊಡಕ್ ಆಗ್ತೀನಿ, ಅವನ ಇನ್ಮೇಲೆ ನನ್ನ ಪರಿಧಿಯಲ್ಲಿ ಇರ್ತಾನೆ. ಸರಿ ಸ್ವಾಮಿಗಳೇ. ನಾಟಿ ಬಾಯ್. ಆಯುಷ್ಮಾನ್ ಭವ. ನಮ್ಮ ಸ್ವಾಮೀಜಿ ಕೊಟ್ಟು ಒಂದು ತಾಯ್ತದಿಂದ ಇಷ್ಟು ಬೇಗ ಬದಲಾವಣೆ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಓ, 9:00 ಊಟಕ್ಕೆ ಬಂದ್ಬಿಟ್ಟಿದ್ದಾನೆ. ಅಬ್ಬಾ, ಎಲ್ಲ ನಮ್ಮ ಸ್ವಾಮಿಗಳ ಕೃಪಾ ಕಟಾಕ್ಷದಿಂದ ನನ್ನ ಮಗ ಇವತ್ತು ಸಮಯಕ್ಕೆ ಸರಿಯಾಗಿ ಬಂದು ಮಲ್ಕೊಂತಿದ್ದಾನೆ. ಅಬ್ಬಾ, ಎಲ್ಲ ಒಳ್ಳೇದಾದರೆ ಸಾಕಪ್ಪ, ಹೀಗೆ ಇರಪ್ಪ. ಅಂಕಲ್ ಚೆನ್ನಾಗಿದ್ದೀರಾ? ಆ ಏನಪ್ಪ ಪವನ್, ಅಪರೂಪ. ದೀಪಕ್ ಇಲ್ಲಿ ಅಂಕಲ್. ಆ ದೀಪಕ್ ಇಲ್ವಲ್ಲಪ್ಪ, ಈಗೆಲ್ಲ ಹೊರಗಡೆ ಹೋದ? ಏನಂಕಲ್, ಅವನು 2-3 ದಿವಸದಿಂದ ಕೈಗೆ ಸಿಗ್ತಲ್ಲ. ಒಂದ್ 2-3 ದಿನದಿಂದ ತುಂಬಾ ಬದಲಾವಣೆಗಳಾಗ್ತಿದೆಪ್ಪ. ಏನೋ ಎಲ್ಲ ಒಳ್ಳೇದಾಗ್ತದೆಪ್ಪ, ಎಲ್ಲ ನಮ್ ಗುರುಗಳ ಕೃಪೆ. ಅವ್ರು ಕಟ್ಟಿದ ತಾಂತಿಕ್ ಇಷ್ಟೊಂದು ಚೇಂಜ್ ಆಗ್ಬಿಟ್ಟ. ಇದಲ್ಲ ಕಣೋ ಮ್ಯಾಟ್ರು, ಈ ಫೋಟೋ ನೋಡ್ರ ನಿಮ್ಗೆ ಅರ್ಥ ಆಗುತ್ತೆ. ಬೇಡ ಬೇಡ, ಈ ಪ್ರಪಂಚ ನನಗ್ ಬೇಡ. ಈ ತರ ಮೆಸೇಜ್ ಇರೋ ಸಿನಿಮಾಗಳನ್ನ ತೆಗೆದು ನನ್ನ ಜೇಬೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟಿದೀನಿ. ನನಗೇನಿದ್ರು ಕಾಶಿನಾಥ್ ಅವರು ತೆಗಿತಾ ಇದ್ರಲ್ಲ ಲೋ ಬಜೆಟ್ ಅಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಸಿನಿಮಾ ಇದ್ರೆ ಹೇಳು, ಏ ಸರ್ಟಿಫಿಕೇಟ್ ಬಂದ್ರು ಪರವಾಗಿಲ್ಲ. ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೇಕಲ್ವಾ ಸರ್? ಹಂಗಾದ್ರೆ ಕಾಶಿನಾಥ್ ಸರ್ಗೆ ಹೆಂಗಸ್ ಮಕ್ಕಳು ಫ್ಯಾನ್ಸ್ ಇರ್ಲಿಲ್ವಾ? ಇವನೇನ್ ಗುರು, ನಾನು ಯಾವತ್ತೂ ಟ್ರೈ ಮಾಡ್ದಲ್ಲೇ ಇರೋ ಸಬ್ಜೆಕ್ಟ್ ಕೇಳ್ತಾ ಇದ್ದಾನೆ. ಯಾವ ಕತೆ ಹೇಳಿ? ಯಾವ ಕತೆ ಸರ್? ನನ್ನ ಸಿನಿಮಾ ಟೈಟ್ಲು ವಿಕ್ಕಿ ಸ್ಟಿಲ್ ವರ್ಜಿನ್ ಅಂತ ಸರ್.